Okay, what they are given here? A11 is equal to 38. It means 11th term of an AP is 38, 16th term of an AP is 73. They have given. So write this one in the form of formula. Formula method al bariri. Hek bari beko. AN is equal to alva. Andre N yenai daily. 11 anta kotidare. AN is equal to 38. Yerade gotirodu namge. So now adana formula method al bardaga. AN is equal to A plus N minus 1 into D. ಇಡೀ ಇದರಲ್ಲಿ ನಮ್ಗೆ ಎನ್ ಗೊತ್ತು ಮತ್ತೆ ಎ ಎನ್ ವ್ಯಾಲ್ಯೂ ಮಾತ್ರ ಗೊತ್ತಿರೋದು, ಅದ್ ಬಿಟ್ಟರೆ ಯಾವುದು ಗೊತ್ತಿಲ್ಲ. ಸೊ ಎ ಎನ್ ಜಾಗಕ್ಕೆ ಏನ್ ಬರೀಬಹುದು ನಾನು ಇವಾಗ 38 ಈಕ್ವಲ್ ಟು ಎ ಪ್ಲಸ್ ಎನ್ ಅಂತ ಅಂದ್ರೇನು 11 ಮೈನಸ್ 1 ಇಂಟು ಡಿ ಅಂತ ಬರಿತೀನಿ. ಓಕೆ, ಈಗ ಇದೇನಾಗುತ್ತೆ 38 ಈಕ್ವಲ್ ಟು ಎ ಪ್ಲಸ್ ಸಾರಿ 10 ಡಿ ಆಯ್ತು. ಓಕೆನಾ, ಇದರಿಂದ ಮುಂದೆ ನಾನು ಸಾಲ್ವ್ ಮಾಡಕ್ ಆಗಲ್ಲ, ಇದನ್ನ ಹಾಗೆ ಬಿಡ್ತೀನಿ. ಓಕೆ, ಇದರಿಂದ ಮುಂದಕ್ಕೆ ನನಗೆ ಇದನ್ನ ಸಾಲ್ವ್ ಮಾಡೋದಕ್ಕೆ ಆಗಲ್ಲ. ಸೊ ನಾನು ಇದನ್ನ ಹಾಗೆ ಬಿಡ್ತೀನಿ. ಸೊ ವಿ ವಿಲ್ ಗೋ ಟು A16. ನಮ್ A16 ಕೊಟ್ಟಿದಾರಲ್ವಾ, ಇದರಲ್ಲಿ ಅರ್ಥ ಎನ್ ಏನಿಲ್ಲ, 16 ಇದೆ. ಸೊ ಎನ್ ಇಸ್ ಈಕ್ವಲ್ ಟು 16, AN ಇಸ್ ಈಕ್ವಲ್ ಟು 73. ಸೊ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ, ಹೇಗಿರುತ್ತೆ ಸೇಮ್ ಫಾರ್ಮುಲಾ? AN ಇಸ್ ಈಕ್ವಲ್ ಟು A ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಅಪ್ಲೈ ಮಾಡಿ, AN ಜಾಗದಲ್ಲಿ ಏನ್ ಬರೀಬಹುದು, 73 ಕೊಟ್ಟಿದ್ದಾರೆ. A ಪ್ಲಸ್ 16 ಮೈನಸ್ 1 ಇಂಟು ಡಿ, ಇಟ್ ವಿಲ್ ಬಿಕಮ್ 73 ಈಕ್ವಲ್ ಟು A ಪ್ಲಸ್ 15. ಓಕೆ, ಇಲ್ಲೇನಿದೆ ಈಗ ನೋಡ್ಕೊಳ್ಳಿ, ಇದನ್ನ ಈಕ್ವೇಶನ್ 1 ಅಂತ ತಗೋಬಹುದು, ಇದನ್ನ ಈಕ್ವೇಶನ್ 2 ಅಂತ ತಗೋಬಹುದು. ಸೊ ಇದನ್ನ ಬರಿತೀನಿ ನೋಡಿ ಒಂದ್ಸರಿ ಸಪರೇಟ್ ಆಗಿ. ಸೊ 38 ಈಕ್ವಲ್ ಟು ಎ ಪ್ಲಸ್ 10 ಡಿ ಒಂದು, 73 ಈಕ್ವಲ್ ಟು ಎ ಪ್ಲಸ್ 15 ಡಿ ಇನ್ನೊಂದು. ಸೊ ನೀವು ಆಲ್ರೆಡಿ 6th 7th ಅಲ್ಲೆಲ್ಲ ಕಲ್ತಿದ್ರ ಈ ಕ್ವೆಶನ್ ನ ಹೇಗ್ ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು. ಅದರ ಅರ್ಥ ಏನು, ಎ ವ್ಯಾಲ್ಯೂ ಮತ್ತೆ ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನ. ಸೊ ಇಲ್ಲಿ ಏನ್ ಮಾಡ್ಬೋದು, ನಮ್ಗೆ ಈ ಕ್ವೆಶನ್ ಎರಡನ್ನೂ ಎಡಿಷನ್ ಬೇಕಾದ್ರೂ ಮಾಡ್ಬೋದು, ಸಪ್ರಾಕ್ಷನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಇಲ್ಲಿ ಎ ಕ್ಯಾನ್ಸಲ್ ಆಗ್ಬೇಕು ಅಥವಾ ಡಿ ಕ್ಯಾನ್ಸಲ್ ಆಗೋ ತರ ಮಾಡ್ಬೇಕು. ಸೊ ಇಲ್ಲಿ ಈಸಿಯಾಗಿ ಎರಡು ಎ ಸೇಮ್ ಇರೋದ್ರಿಂದ ನಾವು ಸಪ್ರಾಕ್ಟ್ ಮಾಡಿದ್ರೆ ಸಾಕು, ಈಕ್ವೇಶನ್ 1 ಇಂದ ಈಕ್ವೇಶನ್ 2 ನ ಸಪ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಈ ಸಪ್ರಾಕ್ಷನ್ ಬಂದಾಗ ಇಲ್ಲಿ ಸೈನ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಸೈನ್ ಚೇಂಜ್ ಆಯ್ತು ಅಂತಂದ್ರೆ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು 73 ಅಲ್ಲಿ 38 ಸಪ್ರಾಕ್ಟ್ ಮಾಡಿದ್ರೆ ಎಷ್ಟು, 35. ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇದೆ, ಸೊ ಮೈನಸ್ 35 ಆಗುತ್ತೆ. ಎ ಎಲ್ಲ ಕ್ಯಾನ್ಸಲ್ ಆಗಿದೆ. ಸೊ 10 ಅಲ್ಲಿ 5 ಕಳೆದ್ರೆ, 15 ಅಲ್ಲಿ 10 ಕಳೆದ್ರೆ ಎಷ್ಟು, ಮೈನಸ್ 5 ಡಿ. 5D ಇದೆ, ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇದೆ, ಸೊ ಮೈನಸ್ ಬರೀತೀರಾ. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎರಡು ಸೈಡ್ ಮೈನಸ್ ಇರೋದ್ರಿಂದ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ಕೋಬಹುದು. 35 ಈಕ್ವಲ್ ಟು 5D ಅಂತ ಇದೆ, ಡಿ ಮಾತ್ರ ಇರಲಿ. 5 ಮಧ್ಯೆ ಮಲ್ಟಿಪ್ಲಿಕೇಶನ್ ಸೈನ್ ಇರೋದ್ರಿಂದ 5 ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿ. ಸೊ ಅದೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಡಿವಿಷನ್ ಸೈನ್ ಬರುತ್ತೆ. 5 ಒನ್ಸ್ 5 7 ಸ ಡಿ ಇಸ್ ಈಕ್ವಲ್ ಟು ವಾಟ್, 7. ಡಿ ಇಸ್ ಈಕ್ವಲ್ ಟು ಏನಾಯ್ತು, 7 ಬಂತು. ಸೊ ಇಲ್ಲೇನ್ ಮಾಡ್ತಾ ಇದೀವಿ ನಾವು, ಒಂದ್ ಆನ್ಸರ್ ನ ಫೈಂಡ್ ಔಟ್ ಮಾಡಿದ್ವಿ, ಡಿ ಫೈಂಡ್ ಔಟ್ ಮಾಡ್ಕೊಂಡ್ವಿ. ನಮ್ಗೆ ಅವ್ರು ಕೇಳಿರೋದೇನು, ಫೈಂಡ್ 31st ಟರ್ಮ್ ಆಫ್ ಎನ್ ಎಪಿ, 31st ಟರ್ಮ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಡಿ ಸಿಕ್ಕಿದೆ, ಎನ್ ಸಿಕ್ಕಿದೆ, ಮತ್ ಇನ್ನೊಂದ್ ಏನ್ ಬೇಕು, ಎ ಬೇಕಲ್ವಾ ನಮ್ಗೆ, ಇನ್ನೊಂದು ಎ ಬೇಕಲ್ವಾ. ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಎ. ಎ ಫೈಂಡ್ ಔಟ್ ಮಾಡಕ್ ಏನ್ ಮಾಡ್ತೀವಿ, ಇಲ್ಲೊಂದು ಆನ್ಸರ್ ಬಂದಿದೆ ಅಲ್ವಾ, ಸಾರಿ ಡಿ ಆನ್ಸರ್ ಬಂದಿದೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲೊಂದು ಈಕ್ವೇಶನ್ ಇದೆ, ಇಲ್ಲೊಂದು ಈಕ್ವೇಶನ್ ಇದೆ. ಈ ಡಿ ವ್ಯಾಲ್ಯೂ ಅಂತ ಯಾವ್ದಾದ್ರು ಒಂದಕ್ಕೆ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ, ನೀವ್ ಎರಡಕ್ಕೂ ಹಾಕಿದ್ರು ಸೇಮ್ ಆನ್ಸರ್ ಬರುತ್ತೆ. ಬಟ್ ಯಾವ್ದಾದ್ರು ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸಾಕು, ಎ ಆನ್ಸರ್ ಬರುತ್ತೆ ನಿಮ್ಗೆ. ಸೊ ಫಸ್ಟ್ ಒನ್ ಸಬ್ಸ್ಟಿಟ್ಯೂಟ್ ಮಾಡೋಣ ಇದಕ್ಕೆ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಬರೀಬೇಕು ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಡಿ ಈಕ್ವಲ್ ಟು 7 ಇನ್ ಈಕ್ವೇಶನ್ 1 ಆರ್ ಈಕ್ವೇಶನ್ 2, ಯಾವ್ದು ತಗೋತಿರೋ ಅದರಲ್ಲಿ. ಸೊ 38 ಈಕ್ವಲ್ ಟು ಎ ಪ್ಲಸ್ 10 ಇಂಟು 7. ಸೊ 38 ಈಕ್ವಲ್ ಟು ಎ ಪ್ಲಸ್ 70. ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ 70 ಪ್ಲಸ್ 38 ಈಕ್ವಲ್ ಟು ಎ ಆಯ್ತು. ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ ಎಷ್ಟು ಉಳ್ಕೊಳ್ಳುತ್ತೆ, ಮೈನಸ್ 32. 32 ಉಳ್ಕೊಳ್ಳುತ್ತೆ, ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇದೆ, ಮೈನಸ್ 32 ಆಯ್ತು. ಕ್ಲಿಯರ್ ಆಯ್ತು ಇವಾಗ. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬಹುದು ನಾವು, ಕೇಳಿರೋದೇನು ನಮ್ಗೆ, ಫೈಂಡ್ ದ 31st ಟರ್ಮ್ ಆಫ್ ಎನ್ ಎಪಿ. ಸೊ ಅದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ 31st ಟರ್ಮ್ ಆಫ್ ಎನ್ ಎಪಿ ನ, AN is equal to A plus N minus 1 into D is the formula. AN beko, A31 beko, A value N bandhi de? Minus 32.
ಸರಿ ಇಲ್ಲಿ ಬರೆಯೋಕ್ ಜಾಗ ಇಲ್ಲ, ಲೆಫ್ಟ್ ಅಲ್ಲಿ ಬರಿತೀನಿ ನೋಡ್ಕೊಳ್ಳಿ. ಇಲ್ಲಿ an is equal to a plus n minus 1 into d ಅಂತ ಇದೆ. a 31 ನಾವು ಫೈಂಡ್ ಔಟ್ ಮಾಡಬೇಕು. a ವ್ಯಾಲ್ಯೂ ಏನ್ ಬಂದಿದೆ? ಮೈನಸ್ 32 ಮೈನಸ್ 31 ಮೈನಸ್ 1 31 ಮೈನಸ್ 1 ಇಂಟು 7 ಡಿಫರೆನ್ಸಿಯಲ್ ಫೈಂಡ್ ಔಟ್ ಮಾಡ್ಕೊಂಡಿದೀವಲ್ವಾ, 7 ಬರುತ್ತೆ. ಸೊ a 31 ಈಕ್ವಲ್ ಟು ಮೈನಸ್ 32 ಮೈನಸ್ 32 ಇಂಟು 7 7 3 ಸಾ 7 21 210 ಮೈನಸ್ 32 ಸೊ 210 ಅಲ್ಲಿ ಮೈನಸ್ 32 ಹೋದ್ರೆ ಎಷ್ಟು? 178 is the answer. Okay, na? 178 is the required answer. So, ಗೊತ್ತಾಯ್ತ ಇದು? Yes, sir. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ ಕ್ಲೀನ್ ಆಗಿ. ಕ್ವಶನ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಷ್ಟೇ ಕ್ಲೀನ್ ಆಗಿ ಗೊತ್ತಿದ್ರು ನೀವು ಮಾಡಕ್ ಆಗಲ್ಲ. ಫೈಂಡ್ ದ 31st ಟರ್ಮ್ ಆಫ್ ಎನ್ ಎಪಿ ಅಂತ ಇದೆ. ಫೈಂಡ್ ದ 31st ಟರ್ಮ್ ಆಫ್ ಎನ್ ಎಪಿ ಅಂತ ಇದೆ. ನೋಡ್ಕೊಳ್ಳಿ, ಫೈಂಡ್ ದ 31st ಆಫ್ ಟರ್ಮ್ ಆಫ್ ಎನ್ ಎಪಿ ಅಂತ ಕೊಟ್ಟಿದ್ದಾರೆ. ಅದ್ರಲ್ಲಿ ಇನ್ನೊಂದು ಕ್ವಶನ್ ಏನು, ಕ್ವಶನ್ ಡಿವೈಡ್ ಮಾಡ್ಕೊಳ್ಳಿ, ಹೂಸ್ 11th ಟರ್ಮ್ ಇಸ್ 38 ಅಂಡ್ 16th ಟರ್ಮ್ ಇಸ್ 73. ಈಗ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಗೆ, ಇದು ಗೊತ್ತಾಯ್ತಾ ಇದು? ಇದನ್ನ ಫೈಂಡ್ ಔಟ್ ಮಾಡ್ಬೇಕು ಬ್ಲೂ ಕಲರ್ ಅಲ್ಲಿ ಇರೋದನ್ನ. ರೆಡ್ ಕಲರ್ ಅವ್ರು ನಿಮ್ಗೆ ಹಿಂಟ್ ಅಲ್ಲಿ ಕೊಟ್ಟಿರೋದು ಹೇಗ್ ಮಾಡ್ಬೇಕು ಅನ್ನೋದನ್ನ. ಸೊ ಇದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಫಸ್ಟ್ ಇದಕ್ಕೆ ಮಾತ್ರ ಫಾರ್ಮುಲಾ ಬರ್ಕೊಳ್ಳಿ, ಇದಕ್ ಮಾತ್ರ ಬರ್ಕೊಡ್ತೀರಾ. ಎ 11 ಗೆ ಬರ್ಕೋತೀರಾ? ಇಲ್ಲಿ ಎ 11 ಇಸ್ ಕೊಟ್ಟು 38 ಅಂತ ಇದೆ. ನೆಕ್ಸ್ಟ್ ಎ 16 ಇಸ್ ಕೊಟ್ಟು 73 ಅಂತ ಇದೆ. ಇದಕ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ಎನ್ ವ್ಯಾಲ್ಯೂ ಗೊತ್ತು ಮತ್ತೆ ಎ ಮತ್ತೆ ಡಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಎ ಮತ್ತೆ ಡಿ ಹಾಗೆ ಉಳ್ಕೊಳ್ಳುತ್ತೆ. ಸೊ ಒಂದು ಈಕ್ವೇಶನ್ ಫ್ರೇಮ್ ಆಗುತ್ತೆ ನಿಮ್ಗೆ. ಏನಿದು 38 ಇಸ್ ಕೊಟ್ಟು ಎ ಪ್ಲಸ್ 10D ಆಯ್ತು. ಓಕೆನಾ? ನೆಕ್ಸ್ಟ್ ಈ ಕಡೆನೂ ಅದೇ ತರ ಮಾಡಿದಾಗ 73 ಈಕ್ವಲ್ ಟು ಇವೆರಡು ಏನ್ ಮಾಡಬಹುದು, ಈಕ್ವೇಶನ್ ಆಗುತ್ತೆ. ಇದನ್ನ ಕ್ಯಾನ್ಸಲೇಷನ್ ಮೆಥಡ್ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡಬೇಕು. ಸೊ ನಾವಿಲ್ಲಿ ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡಿದೀವಿ. ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡಿದಾಗ ಎರಡು ಎ ಇರೋದ್ರಿಂದ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ನಾವಿಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಂಡಿದ್ದು ಡಿ. ಸೊ ಆ ಕಡೆ ಈ ಕಡೆ ವ್ಯಾಲ್ಯೂನ ಇಂಟರ್ಚೇಂಜ್ ಮಾಡ್ತಾ ಹೋದಾಗ ಡಿ ಇಸ್ ಈಕ್ವಲ್ ಟು 7 ಉಳ್ಕೋತಾ ಆನ್ಸರ್. ಈ ಡಿ ವ್ಯಾಲ್ಯೂನ ಅಂತ ಇಲ್ಲಿ ಎರಡು ಈಕ್ವೇಶನ್ ಅಲ್ಲಿ ಯಾವ್ದಾದ್ರು ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಎ ವ್ಯಾಲ್ಯೂ ಸಿಗುತ್ತೆ. ಅವ್ನು ಕೊಟ್ಟಿರೋದೇನು 31st ಟರ್ಮ್ ನ ಫೈಂಡ್ ಔಟ್ ಮಾಡಿ ಅಂತ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 31st ಟರ್ಮ್ ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಆಲ್ಟರ್ನೇಟ್ ಮೆಥಡ್ ಮಾಡಬೇಡಿ, ಅದು ಈಸಿ ಅನ್ಸುತ್ತೆ ನೋಡೋದಕ್ಕೆ, ಸಖತ್ ಕನ್ಫ್ಯೂಸ್ ಆಗುತ್ತೆ ಎಕ್ಸಾಮ್ ಅಲ್ಲಿ, ಸಖತ್ ಕನ್ಫ್ಯೂಸ್ ಆಗುತ್ತೆ. ಈಗ ಅದು ಆಲ್ಟರ್ನೇಟ್ ಮೆಥಡ್ ಬೇಡವೇ ಬೇಡ. ಅದು ಇದೊಂದೇ ಪ್ರಾಬ್ಲಮ್ ಅಲ್ಲಿ ಈ ತರ ಈಕ್ವೇಶನ್ ಹಾಕಿರೋದು, ಈ ತರ ಈಕ್ವೇಶನ್ ನಾವೆಲ್ಲಿ ಯೂಸ್ ಮಾಡಲ್ಲ ಇದನ್ನ. ಸೊ ಇದು ಬೆಸ್ಟ್ ಮೆಥಡ್, ಲೆಂತಿ ಮೆಥಡ್ ಮಾಡಿದೀವಲ್ಲ ಅದನ್ನ. ಸೊ ನಾನು ವರ್ಕ್ ಮಾಡಿದ್ರೆ ಆ ಮೆಥಡ್ ಅಲ್ಲಿ ಮಾಡ್ಕೊಳ್ಳಿ. ಈ ತರ ಪ್ರಾಕ್ಟೀಸ್ ಆದ್ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಇದೆಯಲ್ಲ ಒಂದ್ಸರಿ ಟ್ರೈ ಮಾಡಿ. ಓಕೆ, ಏನಕ್ಕೆ ಇದು ಬೇಡ ಅಂತಿದ್ದೀನಿ ಅಂತಂದ್ರೆ, ಇಲ್ಲಿ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಬರ್ತಿದ್ದಾರೆ. ಇಲ್ಲಿ ಒಂದ್ ಎರಡು ಮೂರು ಸ್ಟೆಪ್ ಕಡಿಮೆ ಇದೆ ಇಲ್ಲಿ ಅಷ್ಟೇ, ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ ಸೆಕೆಂಡ್ ಒನ್ ಅಲ್ಲೂ ಅಷ್ಟೇ, ಎರಡೇ ಸ್ಟೆಪ್ ಅಲ್ಲಿ ಆನ್ಸರ್ ಬಂದಿದೆ. ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ ಹೇಗ್ ಬಂತು ಅನ್ನೋದು. ಓಕೆನಾ? ಇಲ್ಲಿ ಎರಡು ಸಪರೇಟ್ ತಗೊಂಡಿದ್ದೀನಲ್ವಾ, ಈ ತರ ಲೈನ್ ಒಂದ್ ಪೇಜ್ ಅಲ್ಲಿ ಒಂದು ಕಾಲಮ್ ಹಾಕೊಂಡು ಒಂದ್ ಲೆಫ್ಟ್ ಸೈಡ್ ಅಲ್ಲಿ ಒಂದು ರೈಟ್ ಸೈಡ್ ಅಲ್ಲಿ ಒಂದ್ ಇದನ್ನ ಬರ್ಕೊಳ್ಳಿ ಕ್ಲೀನ್ ಆಗಿ. ಆಮೇಲೆ ಇವೆರಡನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾಡ್ಕೊಂಡ್ ಬನ್ನಿ. ಇದು ಲಾಸ್ಟ್ ಸ್ಟೆಪ್ ಇದೆ ಈ ಕಡೆ ಇರೋದು. ಗಾಟ್ ಇಟ್? ಯೆಸ್ ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ಲಾ? ಯೆಸ್ ಸರ್. ಸ್ಕ್ರೀನ್ ಶಾಟ್ ತಗೊಂಡ್ರಾ? ಸರ್. ಓಕೆ ಸರ್. ಇಲ್ಲ ನೀವೇ ಸಾಲ್ವ್ ಮಾಡಿದ್ರೆ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಮೊಬೈಲ್ ಸರ್ ಫಸ್ಟ್ ಟರ್ಮ್ ಕಣ್ ಯಾವ್ದಪ್ಪ, ಯಾವ್ದ್ ಕನ್ಫ್ಯೂಸ್ ಆಗ್ತಿದೆ? ಯಾವ್ದ್ ಕನ್ಫ್ಯೂಸ್ ಆಗ್ತಿದೆ ಕೇಳಿ ಬೇಗ.